ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಗೃಹಲಕ್ಷ್ಮಿ ಫಲಾನುದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ, ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇತ್ತು, ಈ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದು ನಿಮಗೆ ಡೌಟ್ ಇತ್ತು. ಆದರೆ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಇಷ್ಟು ದಿವಸ ಇದ್ದ ಡೌಟ್ಗೆ ಆನ್ಸರ್ ಸಿಕ್ಕಿದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಪೂರ್ತಿ ಇನ್ಫಾರ್ಮೇಷನ್ ತಂದಿದ್ದೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ, 5ನೇ ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ನಿಮ್ಮ ಖಾತೆಗೆ ಬರಬೇಕು ಅಂದರೆ ನೀವು ತಪ್ಪದೆ ಈ KYC ಮಾಡಿಸ್ಲೇಬೇಕು. ಇದು ನೆನಪಿರಲಿ. ಇದನ್ನೇನಾದ್ರೂ ನೀವು ಮಾಡಿಸ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಮೌಂಟ್ ಸ್ಟಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಏನಕ್ಕೆ ಈ KYC ಅಷ್ಟೊಂದು ಇಂಪಾರ್ಟೆಂಟು ಅಂತ. ಮರಿದೆ ಆ ವಿಡಿಯೋನ ನೋಡಿ. ಸೊ ನಮಗೆ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ 5ನೇ ಕಂತಿನ ಹಣ 2 ಡೇಟ್ಗಳಲ್ಲಿ ಬರಲಿದೆ ಅಂತ ಹೇಳಿದ್ದಾರೆ. ಆ ಡೇಟ್ಗಳು ಯಾವ್ಯಾವಪ್ಪ ಅಂದರೆ, ಜನವರಿ 15ನೇ ತಾರೀಕು, ಇಲ್ಲ ಅಂದರೆ ಜನವರಿ 17ನೇ ತಾರೀಕಿಂದ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ 5ನೇ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೆ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆದಷ್ಟು ಬೇಗ ಈ KYCನ ಮಾಡಿಸ್ಕೊಳ್ಳಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್.